ಶೆಟ್ಟರ್ ರಾಜೀನಾಮೆ ಬಗ್ಗೆ ಹೈಕಮಾಂಡ್ ಮೊದಲ ರಿಯಾಕ್ಷನ್ ಸಿಕ್ಕಿದೆ. ಶೆಟ್ಟರ್ಗೆ ಟಿಕೆಟ್ ಕೊಡೋದನ್ನ ತಪ್ಪಿಸಿದ್ರು ಅಂತ ಹೇಳಿಕೆಯನ್ನ ಒಂದ್ ಕಡೆ ಶೆಟ್ಟರ್ ಕೊಡ್ತಾರೆ, ಮತ್ತೊಂದು ಕಡೆ ಆ ಹೇಳಿಕೆಯನ್ನ ಅಂದ್ರೆ ಶೆಟ್ಟರ್ಗೆ ಟಿಕೆಟ್ ಕೊಡದೇ ಇರೋದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಜೆ ಪಿ ನಡ್ಡಾ. ನಾವು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ ನಡ್ಡಾ. ಶೆಟ್ಟರ್ ಬೆಂಬಲಿಸಿ 16 ಪಾಲಿಕೆ ಸದಸ್ಯರ ರಾಜೀನಾಮೆ ವಿಚಾರವನ್ನ ಕೂಡ ಪ್ರಸ್ತಾಪಿಸಿದ್ದಾರೆ. ಪಕ್ಷಕ್ಕೆ ರಾಜೀನಾಮೆ ಬೆದರಿಕೆ ಹಾಕಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಪ್ರಬುದ್ಧರ ಜೊತೆಗಿನ ಸಂವಾದದಲ್ಲಿ ಜೆ ಪಿ ನಡ್ಡಾ ಎಚ್ಚರಿಸಿದ್ದಾರೆ. We work in a democratic manner and politics is the decision of the polity. So keeping all these factors in view, there are many turns which take place, but that doesn't mean that we deviate from our goals, and we remain on our goal. And the strength which you have given to me itself shows that whatever decision we have taken is the correct decision. ಕೇಳಿದ್ರಲ್ಲ ಜೆ ಪಿ ನಡ್ಡಾ ಅವರ ಪ್ರತಿಕ್ರಿಯೆ ಇದು. ಇವತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಜೆ ಪಿ ನಡ್ಡಾ ಅವರು ಆಗಮಿಸಿದ್ದಾರೆ. ಅಲ್ಲಿ ಪ್ರಬುದ್ಧರ ಜೊತೆಗಿನ ಸಂವಾದದಲ್ಲಿ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಶೆಟ್ಟರ್ ಅವರನ್ನ ಬೆಂಬಲಿಸಿ 16 ಪಾಲಿಕೆ ಸದಸ್ಯರು ಏನು ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಪಕ್ಷಕ್ಕೆ ರಾಜೀನಾಮೆ ಬೆದರಿಕೆ ಹಾಕಿದ್ದಾರಲ್ಲ, ಅವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಇನ್ನು ಶೆಟ್ಟರ್ ಅವರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ, ಆ ಕೊಡದೇ ಇರೋ ನಿರ್ಧಾರ ಸರಿಯಾಗಿದೆ ಅಂತಲೂ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.